ಇದು ಡ್ರೋನ್ ಪ್ರತಾಪ್ಗೆ ವಿಶೇಷವಾದ ಗಿಫ್ಟನ್ನು ಕೊಟ್ಟಿದ್ದಾರೆ ಸಪ್ತಮಿಗೌಡ ಅಂತಲೇ ಹೇಳ್ಬೋದು. ಹೌದು, ಹಾಗಾದರೆ ಸಪ್ತಮಿಗೌಡ ಅಂತ ಕೊಟ್ಟಂಥ ಗಿಫ್ಟ್ ಏನು, ಉಡುಗೊರೆ ಏನು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಇವರ ಡ್ರೋನ್ ಪ್ರತಾಪ್ ಅವರು ಕೂಡ ನಾಮಿನೇಟ್ ಕೂಡ ಆಗಿರಲಿಲ್ಲ ಅಂತ ಹೇಳ್ಬೋದು. ಏನು ಡ್ರೋನ್ ಪ್ರತಾಪ್ ಅವರು ಇದಕ್ಕೆ ಸಂತೋಷದಲ್ಲಿರಬೇಕಾದ್ರೆ ಸಪ್ತಮಿಗೌಡ ಕೂಡ ಬಂದು ಎಲ್ಲರನ್ನೂ ಕೂಡ ಮಾತಾಡ್ತಾರೆ. ಆದರೆ ವಿಶೇಷವಾಗಿ ಪ್ರತಾಪ್ನ ಕೂಡ ಮಾತಾಡಿಸಿ ಹೇಳ್ತಾರೆ, ತುಂಬಾ ಚೆನ್ನಾಗಿ ಆಟಾಡ್ತಿದ್ಯಾ, ಸಿಮೆಂಟಲ್ಲಿ ಸಿಕ್ಕಾಪಟ್ಟೆ ಆಟಾಡ್ತಿದ್ಯಾ, ಹಾಗೆ ಆಟಾಡು, ಹಾಗೆ ನೀನು ಹೀಗೆ ಇರಬೇಕು. ಮತ್ತು ಹೊರಗಡೆ ಸಾಕಷ್ಟು ಫ್ಯಾನ್ ಫಾಲೋರ್ಸ್ ಕೂಡ ಬೆಳೆದಿದ್ದಾರೆ. ನೀನು ಎಷ್ಟು ನೆಗೆಟಿವ್ ಆಗಿದ್ದೋ ಅಷ್ಟೇ ಪಾಸಿಟಿವ್ ಆಗಿ ಹೊರಗೆ ಬರ್ತಿದ್ಯಾ, ತುಂಬಾ ಸಂತೋಷ ಪಡಬೇಕಾದ. ನೀನು ಗೆಲ್ತೇ ಬಿಡ್ತೀಯೋ ಟ್ರೋಫಿ ಅದು ನನಗೆ ಗೊತ್ತಿಲ್ಲ, ಆದರೆ ಒಳ್ಳೆ ಜನಸಂಬಂಧಿ ಅಂತೂ ಚೆನ್ನಾಗಿ ಮಾಡಿದ್ಯಾ. ನಿಜಕ್ಕೂ ಇದೇ ಪ್ರೀತಿ ವಿಶ್ವಾಸ ಉಳಿಸ್ಕೋಬೇಕು ನೀನು ಹೊರಗಡೆ ಬಂದ ಮೇಲೆ ಅಂತ ಹೇಳಿ ಸಪ್ತಮಿಗೌಡ ಪ್ರತಾಪ್ಗೆ ಸಾಕಷ್ಟು ವಿಷಯಗಳನ್ನು ಹೇಳಿದರು. ಅಷ್ಟೇ ಅಲ್ಲ, ನನ್ನ ಕಡೆಯಿಂದ ನಿಮಗೊಂದು ಒಂದು ವಿಶೇಷವಾದ ಗಿಫ್ಟನ್ನು ತಂದಿದ್ದೀನಿ, ಇದನ್ನು ತಗೋಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ಏನು ಅಂತ ಕೇಳಿದಾಗ ಸಪ್ತಮಿಗೌಡ ಅವರು ಒಂದು ಡ್ರೋನನ್ನು ಪರ್ಚೇಸ್ ಮಾಡ್ಕೊಂಬಂದಿದ್ರು. ಆ ಡ್ರೋನನ್ನು ಪ್ರತಾಪ್ಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ತಗೋ, ಇದು ನನ್ನ ಕಡೆಯಿಂದ ನಿಮಗೆ ಒಂದು ಡ್ರೋನ್ ಕೊಡ್ತಾರಂತ ಗಿಫ್ಟು, ನನ್ನ ಇತೆ ಸ್ವಂತ ತಿಂಗಿಯಿಂದಲೇ ಕೊಡ್ತಿದ್ದೀನಿ ಅನ್ಕೋ, ತೆಗೆದುಕೋ ಈ ಗಿಫ್ಟನ್ನು ಅಂತ ಹೇಳಿ ಡ್ರೋನನ್ನು ಕೊಟ್ಟಿದ್ದಾರೆ. ಇದು ನೋಡಿದಂಥ ಪ್ರತಾಪ್ ಸಂತೋಷ.